नमस्कार सुद्दि मध्याह्न स्वागत नान शिवराज क्षण अपडेट्स ऐन नोड़ अदू बरपीड़ित जिले अदरलू बरपीड़ित एंब अणेपट्टि कूड़ा कट्टिकोंडिदे कळेद अक्टोबर्नल्लि सुरिद भारी मळेयिंदागि अल्लिन केरे कट्टे कालुवेगळु तुंबिद्वु आदरे अल्लिन केलवु रियल एस्टेट कुळगळ कुम्मक्किगे फलवत्ताद भूमि हाळागुव साध्यते इदे एनु अंतीरा इदरोंदु वरदे इदे नोडि बन्नि क्यामरा कंड तक्षण हीगे अंत सिनिमा स्टाइल नल्लि एस्केप आगुत्तिरुव जेसीबि वाहनगळु ಕಣ್ಣಾಯಿಸಿದಷ್ಟು ಕಣ್ಮರೆಯಾಗುತ್ತಿರುವ ಭೂಮಿಯ ಒಡಲು ಆರ್ಡಿಪಿಆರ್ ಮತ್ತು ಕೆಟಿಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನರು ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಈತಮಾಕಲಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ಹೌದು ಪಟಾಲಮ್ಮ ದೇವಿ ಅರ್ತ್ ಮೂವರ್ಸ್ ಎಂಬ ಲ್ಯಾಂಡ್ ಡೆವಲಪ್ಮೆಂಟ್ ಎಂಬ ಖಾಸಗಿ ವ್ಯಕ್ತಿಗಳಿಂದ ಚಿಕ್ಕಬಳ್ಳಾಪುರ ಕೆಲವು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಎಕರೆಗಟ್ಟಲೆ ಅಕ್ರಮವಾಗಿ ಮಣ್ಣು ತೆಗೆದು ಖಾಸಗಿ ಲೇಔಟ್ಗಳಿಗೆ ಮಾರಿಕೊಳ್ಳುತ್ತಿದ್ದಾರೆ ಕೇಳಿದ್ರೆ ಅಧಿಕಾರಿಗಳ ಅನುಮತಿಯಿಂದಲೇ ಮಣ್ಣು ಹೊತ್ತೊಯ್ಯುತ್ತಿದ್ದೇವೆ ಎಂದು ರಾಜೋಷವಾಗಿ ಹೇಳ್ತಿದ್ರಂತೆ ಕೇಳಿದ ಗ್ರಾಮಸ್ಥರಿಗೆ ಜೀವ ಬೆದರಿಕೆ ಹಾಕ್ತಿದ್ರಂತೆ ಇನ್ನು ದಿನದಿಂದ ದಿನಕ್ಕೆ ಎಕರೆಗಟ್ಟಲೆ ಮಣ್ಣು ಖಾಲಿಯಾಗುತ್ತಿರುವುದರಿಂದ ರೋಸಿ ಹೋದ ಗ್ರಾಮಸ್ಥರು ನ್ಯೂಸ್ ಫಸ್ಟ್ಗೆ ವಿಚಾರ ಮುಟ್ಟಿಸಿದ್ರು ಸ್ಥಳಗಳಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮೆರಾ ಕಂಡ ತಕ್ಷಣ ಜೆಸಿಬಿ ವಾಹನಗಳು ದಿಕ್ಕಾಪಾಲಾಗಿ ಹೋಗುವ ಬರದಲ್ಲಿ ಬದುಗಳಲ್ಲಿ ಸಿಕ್ಕಿಬಿದ್ದ ಟಿಪ್ಪರ್ ಲಾರಿಗಳು ಜೆಸಿಬಿಗಳನ್ನು ಬಿಟ್ಟು ಚಾಲಕರು ಎಸ್ಕೇಪ್ ಆಗಿದ್ದಾರೆ ಮಾಡ್ತಾವನೆ ಹೈದರಾಬಾದ್ ಕೂಡ ಕಳಿಸೇವನೆ ಅದಕ್ಕೆ ನಾವು ಗಲಾಟೆ ಮಾಡಿದ್ದಕ್ಕೆ ನಾನು ಅಲ್ಲಿ ಪರ್ಮಿಷನ್ ತಂದಿದ್ದೀನಿ ಇಲ್ಲಿ ಪರ್ಮಿಷನ್ ತಂದಿದ್ದೀನಿ ಅಂತ ನಾವು ಕೊಡಬಾರ್ದು ಕೆಲಸ ಕೊಟ್ಟು ನಮ್ಮ ತೋಟದ ಕಡೆ ಎಲ್ಲ ಇಟ್ಟೇಕೆ ಹೇಳಿ ಅಲ್ಲ ಈಗ ಏನು ಮಾಡೋದು ರೈತರು ಇಷ್ಟು ಗಲಾಟೆ ಮಾಡಿದ್ರು ನಾನು ಪರ್ಮಿಷನ್ ತಂದಿದ್ದೀನಿ ತಹಸೀಲ್ದಾರ್ ಹತ್ರ ಇಒ ಹತ್ರ ಪಂಚಾಯತಿನಾಗ ಅಂತ ಎಲ್ಲ ಏನೇನೋ ಡೂಪ್ಲಿಕೇಟ್ ತಂದು ತೋರಿಸಿ ವ್ಯವಹಾರ ಮಾಡ್ತಾವನೆ ಯಾರಣ ಅದು ಕುಡಿತಿ ಆಂಜಿನಪ್ಪ ಅಂತ ಮುನ ಆಂಜಿನಪ್ಪ ಮತ್ತೆ ಅವರು ಅವ್ರೇನು ಕೆಲಸ ಮಾಡ್ತಾರೆ ಅವ್ರದ್ದಿದೇ ಕೆಲಸ ಟಿಪ್ಪರ್ ಕೆಲಸನೇ ಈಗ ಎಲ್ಲಿ ಹೊಡಿತೀರ ಅದು ಮಣ್ಣು ಎಷ್ಟು ಕೊಡಿತಿದ್ದಾರೆ ರೇಟು ಅದು ಸರ್ ಈಗ 3000 5000 ವರೆಗೂ ಹೊಡಿತಾವ್ರೆ ಇದು ಕೆರೆ ಇತ್ಮಕ್ಕಳ್ಳಿ ಅಂದರೆ ಕೆರೆ ಅಂತ ಮತ್ತೆ ಯಾರು ಕೇಳಿಲ್ವ ಅವ್ರಿಗೆ ಕೆರೆಯಲ್ಲಿ ಹುಡುಕಿದ್ಯಾ ಅಂತ ಅದೇ 300 ಬರ್ತಾ ಇಲ್ಲ ನಾವೇ ಗಲಾಟೆ ಮಾಡ್ಕೊಂಡು ನಾವು ಬಿದ್ದೇಳ್ತಾ ಇದ್ದೀರಿ ಅವ್ರು 300 ಯಾರು ಕೆಚ್ಚಕ್ಕೆ ಬರ್ತಾ ಇಲ್ಲ ಯಾರಿಗೆ ಏನು ಕಾಸು ಕೊಟ್ಟವರೋ ಏನು ವ್ಯವಹಾರ ಮಾಡ್ಯವರೋ ಯಾರಿಗೂ ಗೊತ್ತಿಲ್ಲ ನಾವು ಫೈಟ್ ಪೋಯ್ ಬಿತ್ತಾ ಅದೇ ನಾನು ಸೆಕ್ರೆಟ್ರಿನಿಂದ ಫೋನ್ ಮಾಡಿಸೋದು ಹ್ಞೂ ಇವಾಗೇನೋ ನಿನ್ಗೆ ಗೆದ್ಕೊಂಡ್ರೆ ನನ್ನ ಸೆಕ್ರೆಟ್ರಿ ಅನ್ನೋರು ಇವೆಲ್ಲ ನಡೀತಾವೆ ಅಧಿಕಾರಿಗಳ ಬಗ್ಗೆ ಎಲ್ರಿಗೂ ಗೊತ್ತು ಇಲ್ಲಿ ಹೊಡೆಯೋದು ಎಲ್ರಿಗೂ ಗಮನಕ್ಕೆ ತಂದಿದ್ದೀನಿ ಹೌದು ಇನ್ನು ವಾಡಿಕೆಯಂತೆ ಕೆರೆಗಳಲ್ಲಿ ಹೂಳು ತುಂಬಿರುವ ಮೇಲ್ಪದರದ ಮಣ್ಣು ರೈತರು ತಮ್ಮ ಹೊಲಗಳಿಗೆ ಬಳಸಿಕೊಳ್ತಿದ್ರು ಆದರೆ ಖಾಸಗಿ ಕಂಪನಿಗಳು ಖಾಸಗಿ ವ್ಯಕ್ತಿಗಳು ಯಾವುದೇ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ಮಣ್ಣು ರಿಯಲ್ ಎಸ್ಟೇಟ್ಗಳಿಗೆ ಹೆದ್ದಾರಿಗಳ ನಿರ್ಮಾಣಕ್ಕಾಗಿ ಫಲವತ್ತಾದ ಮಣ್ಣನ್ನ ಅನೈತಿಕವಾಗಿ ಕೊಂಡೊಯ್ಯುತ್ತಿರುವುದು ಕಂಡು ಬಂದಿದೆ ಇನ್ನು ಜಿಲ್ಲೆಯಲ್ಲಿ ಆಡಳಿತ ಯಂತ್ರ ಕುಸಿದಿರುವ ಕಾರಣ ಕ್ರಮ ಕೈಗೊಳ್ಳಬೇಕಿದ್ದ ಡಿಪಿಆರ್ ಕೆಡಿಟಿಸಿ ಮೈನರ್ ಇರಿಗೇಷನ್ಸ್ ಅಧಿಕಾರಿಗಳು ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ ಈ ದಂಧೆಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ವಾಹನಗಳನ್ನು ಸೀಜ್ ಮಾಡುವಂತೆ ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಇಲ್ಲಿ ಒಂದು ವಿಚಾರ ಇದೆ ಹಳೆ ಕಾಲದಲ್ಲಿ ಯಾವುದೇ ಕೆರೆಯಲ್ಲಿ ಇರತಕ್ಕಂಥ ಒಂದು ಆ ಪರ್ವತ್ತಾದ ಒಂದು ಲೇಯರ್ ಮಣ್ಣನ್ನು ತೆಗೆದು ರೈತರು ತಮ್ಮ ಹೊಲಗಳಿಗೆ ಬಳಸ್ಕೊಳ್ತಾ ಇದ್ದಂಥದ್ದು ಒಂದು ನಡೆದು ಬಂದಂಥ ವಿಧಾನ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ನೋಡ್ತಾ ಇದ್ದೀವಿ ಯಾವುದೋ ಹೈವೇಗಳಿಗೋ ಅಥವಾ ಬೇರೆ ಬೇರೆ ಈ ಬಡಾವಣೆಗಳಿಗೋ ಮಣ್ಣು ಬೇಕು ಅಂದಾಗ ಅವೈಜ್ಞಾನಿಕವಾಗಿ ಹೋಗಿ ಕೆರೆಗಳಲ್ಲಿ ಮಣ್ಣನ್ನು ತೆಗೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ KTDCA ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಒಂದು ಅಥಾರಿಟಿ ಇದೆ ಏನೇ ಕೆರೆಯಲ್ಲಿ ನಾವು ಕಾಮಗಾರಿ ಕೈಗೊಳ್ಳಬೇಕು ಮಣ್ಣೆತ್ತಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು ಏನೇ ಮಾಡಬೇಕಾದ್ರೂ ಇವತ್ತು ಅವ್ರ ಮುಂದೆ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂಥೇಳಿ ಅವ್ರ ಮುಂದೆ ಇಟ್ಟು ಅವರಿಂದ ಅನುಮತಿ ಪಡ್ಕೋಬೇಕು ಆದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿರೋದ್ರಿಂದ ಇವರ ನಿರ್ಲಕ್ಷ್ಯದಿಂದ ಇವತ್ತು ಗ್ರಾಮ ಪಂಚಾಯತಿಗಳ ನಿರ್ಲಕ್ಷ್ಯ ಜಿಲ್ಲಾಡಳಿತಗಳ ನಿರ್ಲಕ್ಷ್ಯ ತಾಲೂಕಾಡಳಿತಗಳ ನಿರ್ಲಕ್ಷ್ಯ ಮೈನರ್ ಇರಿಗೇಷನ್ ಟ್ಯಾಂಕ್ ಅವರು ತಮ್ಮ ಟ್ಯಾಂಕನ್ನು ನೋಡಿ
ನೋಡಿಕೊಳ್ಳುವಲ್ಲಿ ಅವರ ನಿರ್ಲಕ್ಷ್ಯ, ಮತ್ತು ಆರ್ ಡಿ ಪಿ ಆರ್ ಇವರ ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಅವರ ಕೆರೆಗಳನ್ನು ಅವರು ನೋಡಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ಆಗಿರೋದ್ರಿಂದ ಇವತ್ತು ಕೆಲವರು ಖಾಸಗಿ ಸಂಸ್ಥೆಗಳವರು ಎಲ್ಲೆಂದ್ರೆ ಅಲ್ಲಿ ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಫಲ ಮಣ್ಣನ್ನು ಕೆರೆಗಳಿಂದ ತೆಗೆಯುವಂಥದ್ದು, ಮುಂದಿನ ದಿನಗಳಲ್ಲಿ ಕೆರೆಗಳನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯವಾದಂಥ ಅಪರಾಧ ಇದು. ಇವರ ಮೇಲೆ ತಕ್ಷಣ ತಾಲೂಕು ತಹಸೀಲ್ದಾರ್ ಯಾರಿದ್ದಾರೆ ಅವರು ತಕ್ಷಣ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಅವ್ರ ಮೇಲೆ ಇದೊಂದು ಅಫೆನ್ಸ್, ಇದು ಅಕ್ರಮವಾಗಿ ಯಾರದು ಪರ್ಮಿಷನ್ ಇಲ್ಲದೆ ಅವ್ರಿಗೆ ಇಷ್ಟ ಬಂದ ಹಾಗೆ ಮಣ್ಣನ್ನು ತಗೊಂಡೋಗಿ ಎಲ್ಲೋ ಖಾಸಗಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದು ಅಫೆನ್ಸ್ ಇದು. ಇದನ್ನು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದೆ. ಅಕ್ರಮ ಮಣ್ಣು ಮಾಫಿಯಾದಿಂದ ಕೆರೆಗಳ ನೈಜ ಸೌಂದರ್ಯ ಹಾಳಾಗುತ್ತಿದೆ. ಕೆಲವು ಕೆರೆಗಳು ಕಣ್ಮರೆಯಾಗುತ್ತಿವೆ. ರೈತರು ಬಳಸಿಕೊಳ್ಳುವ ಫಲವತ್ತಾದ ಮಣ್ಣು ಖಾಸಗಿ ಮಾಫಿಯಾಗಳಿಗೆ ಬಲಿಯಾಗುತ್ತಿದೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಈ ಮಾಫಿಯಾಗಳಿಗೆ ಕಡಿವಾಣ ಹಾಕ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಬಜರಂಗದಳದ ಕಾರ್ಯಕರ್ತ ಹರ್ಷನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಇದರೊಂದಿಗೆ ಡ್ರೋನ್ ಕ್ಯಾಮರಾವನ್ನು ಕಣ್ಗಾವಲಾಗಿ ಹಾಕಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಡ್ರೋನ್ ಹಾರಾಟ ನಡೆಸಲಿದ್ದು ಇದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರವನ್ನು ವಹಿಸಲಾಗಿದೆ. ಸ್ವಲ್ಪ ಈ ಕಡೆ ಬಂದ್ಬಿಡಿ. ಉಳುಮೆ ಮಾಡುತ್ತಿರುವ ಬಡ ರೈತರಿಗೆ ಜಮೀನು ಮಂಜೂರು ಮಾಡುವಂತೆ ಗುಡಿಬಂಡೆಯ ತಾಲೂಕು ಕಚೇರಿ ಮುಂದೆ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕೃಷಿ ಕಾಯ್ದೆ, ಎಪಿಎಂಸಿ ಕಾಯ್ದೆ ಸೇರಿದಂತೆ ಹಲವು ರೈತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸಿ ಒಂದು ವರ್ಷ ನಡೆದ ಪ್ರತಿಭಟನೆ ನಂತರ ಕೇಂದ್ರ ಸರ್ಕಾರ ವಾಪಸ್ ಪಡೆದಿದೆ. ಆದರೆ ರಾಜ್ಯ ಸರ್ಕಾರ ವಾಪಸ್ ಪಡೆದಿಲ್ಲ. ಉಳುಮೆ ಮಾಡುತ್ತಿದ್ದ ರೈತರ ಜಮೀನನ್ನು ಸಾಮಾಜಿಕ ಅರಣ್ಯಕ್ಕಾಗಿ ವಶಪಡಿಸಿಕೊಂಡು ರೈತರನ್ನು ಬೀದಿಗೆ ತೆರಳಲಾಗಿದೆ. ಸರ್ಕಾರಿ ಜಮೀನಿನಲ್ಲಿ ಹತ್ತಾರು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ರೈತರದು ಇದೇ ಕಥೆಯಾಗಿದೆ. ಸರ್ಕಾರ ಕೂಡಲೇ ಮಸೂದೆ ಮಂಡಿಸಿ ಗ್ರಾಮೀಣ ಭಾಗದ ರೈತ ಕಾರ್ಮಿಕ ಕೂಲಿಗಾರರಿಗೆ ಭೂಮಿ ನೀಡಬೇಕು, ಪಡಿತರ, ನರೇಗಾ ಕೂಲಿ, ಹಾಲಿನ ದರ ಹೆಚ್ಚಿಸಬೇಕು, ಧಾರ್ಮಿಕ ಸಂಸ್ಥೆಗಳಿಗೆ ನೀಡಿರುವ ನೂರಾರು ಎಕರೆ ಜಮೀನು ವಾಪಸ್ ಪಡೆಯಬೇಕು, ಹೀಗೆಂದು ಪ್ರಾಂತ ರೈತ ಸಂಘದ ಕಾರ್ಯದರ್ಶಿ ಎಚ್ಪಿ ಲಕ್ಷ್ಮೀನಾರಾಯಣ ಆಗ್ರಹಿಸಿದರು. ಅದನ್ನು ಯಾವುದೇ ರೀತಿ ವಿಲೇ ಮಾಡ್ತಾ ಇಲ್ಲ 57 ಅನ್ನು. ಜೊತೆಗೆ ಇನ್ನೊಂದು ಏನಾಗ್ತಾ ಇದೆಯಪ್ಪ ಅಂದರೆ ಮಠ ಮಾನ್ಯಗಳಿಗೆ ಹಣ ಈ ಒಂದು ಕೃಷಿ ಭೂಮಿಯನ್ನು ವರ್ಗಾವಣೆ ಮಾಡ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾರು ಜಗದ್ಗುರುನಂತೆ ಯಾರೋ ಜಗದ್ಗುರು ಯಾರೋ ಗುರುಗಳಿಗೆ 100 ಎಕರೆ ಕೃಷಿ ಭೂಮಿಯನ್ನು ಇವತ್ತು ದಾನ ಮಾಡ್ತಾ ಇದ್ದಾರೆ. ಇವರ ಅಪ್ಪನ ಆಸ್ತಿ ಸುಧಾಕರ್ ಅವರ ಅಪ್ಪನ ಆಸ್ತಿ ಅಂತೇಳಿ ಉಳುಮೆ ಮಾಡುವ ರೈತ ಎಲ್ಲ ಹೋಗಬೇಕು, ಅನ್ನದಾತ ಏನಾಗಬೇಕು ಅಂತೇಳಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ತಾಲೂಕು ಕಚೇರಿಗಳ ಸುತ್ತ ಶಾಸಕರುಗಳ ಸುತ್ತ ಇವತ್ತು ಹೋರಾಟ ಮಾಡ್ತಾ ಬಂದಿರೋ ರೈತರಿಗೆ ಹಕ್ಕುಪತ್ರ ನೀಡುವಲ್ಲಿ
ಜ್ಯೋತಿ ಅವ್ರ ಕೈನಲ್ಲಿ ಆಗ್ಲಿಲ್ಲ, ಆದ್ರೆ ಇವತ್ತು ಮಠ ಮಾನ್ಯಗಳಿಗೆ ಹೊಸ ಭೂಮಿ ಕೊಡ್ತಾ ಇದೆ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಅಶೋಕ್ ಇವರು ಮಂತ್ರಿ ಅಶೋಕ್ ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದ. ಏನು ಭೂಮಿಯನ್ನ ಮಠ ಮಾನ್ಯಗಳಿಗೆ ಸಂಘ ಸಂಸ್ಥೆಗಳಿಗೆ ಹೆಂಗ್ ಕೊಡ್ಬೇಕು, ಯಾವ ರೀತಿ ಕೊಡ್ಬೇಕು ಅಂತೇಳಿ ಒಂದು ನಿರ್ದೇಶನ ಕೊಡ್ಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡಿದೆ. ಇದು ದೊಡ್ಡ ದುರಂತ ಅಂತೇಳಿ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದ್ರೆ ರೈತರನ್ನ ಒಕ್ಕಲೆಬ್ಬಿಸಿ ಕೃಷಿಯಿಂದ ಹೊರಗಡೆ ಹಾಕಿ ಶಾಶ್ವತವಾಗಿ ಅವರು ಕೂಲಿಕಾರರಾಗಿರ್ಬೇಕು, ಕಾರ್ಮಿಕರಾಗಿ ದುಡಿಬೇಕು ಅನ್ನೋ ಅಂತ ಒಂದು ಹುನ್ನಾರ. ಅವತ್ತು ಒಂದು ಕಡೆ ಹಣಕಾಸನ್ನ ಕೇವಲ ಕೆಲವರ ಕೈನಲ್ಲಿ ಹಣಕಾಸು ಬಂಡವಾಳ ಕೆಲವರೇ ಕೆಲವರ ಕೈನಲ್ಲಿ ಸೀಮಿತ ಆಗ್ತಾ ಇದೆ. ಭೂಮಿಯು ಕೂಡ ಕೆಲವೇ ಕೆಲವರ ಪಟ್ಟಭದ್ರ ಕೈಗೆ ಹೋಗ್ಬಿಟ್ರೆ ಇನ್ನು ಉಳಿದ ಜನ ಎಲ್ಲ. ಇನ್ನು ಈ ಬಗ್ಗೆ ಮನವಿ ಪತ್ರವನ್ನ ತಹಶೀಲ್ದಾರ್ ಸಿಗ್ಬತ್ವುಲ್ಲಾ ಹಾಗೂ ಉಪ ತಹಶೀಲ್ದಾರ್ ಮಹೇಶ್ ಅವರಿಗೆ ಸಲ್ಲಿಸಲಾಯಿತು. ಇನ್ನು ಈ ಸಮಯದಲ್ಲಿ ಪ್ರಾಂತ ರೈತ ಸಂಘದ ಎಚ್ಪಿ ಲಕ್ಷ್ಮೀನಾರಾಯಣ, ಆದಿನಾರಾಯಣ ಸ್ವಾಮಿ, ದೇವರಾಜು ಮತ್ತಿತರರು ಹಾಜರಿದ್ದರು. ಬಹುತೇಕ ಜನ ಸಿಂಹ ಹಸುಗಳನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸುಮಾರು ಒಂದು 15 ರೂಪಾಯಿ ಪ್ರೋತ್ಸಾಹನ ನೀಡಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಅಧಿವೇಶನಗಳಲ್ಲಿ ಚರ್ಚೆಯಾಗಬೇಕು ಅಥವಾ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕೂಡ ಚರ್ಚೆಗಳಾಗಬೇಕು ಅಂತೇಳಿ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಾವೊಂದು ಇವತ್ತಿನ ಸಾಂಕೇತಿಕ ಪ್ರತಿಭಟನೆ ಏನಪ್ಪಾ ಅಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಎಲ್ಲರ ಮುಂದೆನೋ ಇದೊಂದು ಒಂದು ರೀತಿಯ ಒಂದು ಸೂಚನೆಯಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಒಂದು ತಿಂಗಳ ಒಳಗಡೆ ಭೂಮಿಯನ್ನ ನೀಡುವ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡದೇ ಇದ್ರೆ ನಾವು ಅನಿರ್ದಿಷ್ಟವಾದ ಧರಣಿಯನ್ನ ಕೂರ್ಲಿಕ್ಕೆ ನಾವು ಇಲ್ಲಿ ತಯಾರಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ರೈತರ ಮುಖಂಡರ ಮುಂದೆ ನಾವು ಮತ್ತೆ ಹೇಳ್ತಾ ಈ ಒಂದು ಮನವಿ ಪತ್ರವನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ಪರವಾಗಿ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ. ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಹರಳೀಕೆರೆ ಗ್ರಾಮಕ್ಕೆ 1,23,00,000 ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಸಣ್ಣ ನೀರಾವರಿ ಹಾಗೂ ಕಾನೂನು ಸಂಸದೀಯ ಸಚಿವ ಜೆಸಿ ಮಾಧುಸ್ವಾಮಿ ಗುದ್ದಲಿ ಪೂಜೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ರಮ್ಯಾ ಉಮೇಶ್, ವಿಎಸ್ಎಸ್ ಅಧ್ಯಕ್ಷ ಉಮೇಶ್, ವಿಎಸ್ಎಸ್ ಡೈರೆಕ್ಟರ್ ಶಿವನಂಜಯ್ಯ ಮತ್ತಿತರರು ಹಾಜರಿದ್ದರು. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿಯ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯದವರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನಲ್ಲಿ ಮಾಡಲಾಯಿತು. ಅಧ್ಯಕ್ಷತೆ ವಹಿಸಿ ತಹಶೀಲ್ದಾರ್ ಹನುಮಂತರಾಯಪ್ಪ ಮಾತನಾಡಿ, ಅಲೆಮಾರಿ ಸಮುದಾಯದಲ್ಲಿರುವ ಮೌಢ್ಯತೆಗಳನ್ನ ಸಮಾಜಮುಖಿಗಳಾಗಿ ಬಾಳಬೇಕು. ಉತ್ತಮ ಶಿಕ್ಷಣ ಪಡೆಯಲು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದ್ದು ಅವುಗಳನ್ನ ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ಜಿಲ್ಲಾ ನಾಮ ನಿರ್ದೇಶಿತ ಸದಸ್ಯ ಕೋಡೆಗಂಡ್ಲು ಸುರೇಶ್ ರವರು ಮಾತನಾಡಿ, ಈ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಕ್ಕೆ ಸೇರಿರುವ ಜನರು ತೀರಾ ಬಡತನವನ್ನು ಅನುಭವಿಸುತ್ತಿದ್ದಾರೆ ಎಂದರು. ಸಂದರ್ಭದಲ್ಲಿ ನಾನು ನಮ್ಮ ಅಕ್ಕ ತಂಗಿಯರಲ್ಲಿ ನಾಗರಿಕರಲ್ಲಿ ವಿನಂತಿಸುತ್ತೇನೆ. ಇದರಿಂದ ದುಷ್ಪರಿಣಾಮ ಏನಾಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಗೊತ್ತಾಗುತ್ತೆ, ನನ್ನ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಳಿಸ್ತಾರೆ. ಏನಂತಂದರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಜಗಳ ನಡೀತದೆ. ಆ ಜಗಳ ನಡೆಯಬೇಕು ಒಂದು ಸಮೂಹ ಇನ್ನೊಂದು ಸಮೂಹ, ಫಾರ್ ಎಕ್ಸಾಂಪಲ್ ಆ ಸಮೂಹ ಪರಿಶಿಷ್ಟ ಜಾತಿ ಆಗಿರ್ಬೋದು. ಆಗ ಆ ಪರಿಶಿಷ್ಟ ಜಾತಿಯ ಸಮುದಾಯದ ಇನ್ನೂ ಒಂದು ಹಿಂದುಳಿದ ಸಮೂಹನೇ ಯಾದವ ಸಮೂಹ ಅಥವಾ ಅಲೆಮಾರಿ ಸಮೂಹ, ಅರೆ ಅಲೆಮಾರಿ ಸಮೂಹ. ಈ ಜನ ಆ ಜನನ ಜಾತಿ ಹಿಡಿದು ಬೈದಾಗ ಅಟ್ರಾಸಿಟಿ ಕೇಸ್ ಬುಕ್ ಆಗುತ್ತೆ ಅಲ್ವಾ ಇನ್ಸ್ಪೆಕ್ಟರ್? ಆಗ ನೀವೇನು ಮಾಡ್ತೀರಾ, ಕ್ಯಾಬ್ ಸರ್ಟಿಫಿಕೇಟ್ ನನ್ನ ಹತ್ರ ಕಳಿಸ್ತೀರಾ? ನಾನು ಅವರು ಹೌದು ಪರಿಶಿಷ್ಟ ಜಾತಿ ಅಂತ ಕೊಟ್ಟಾಗ ಅವ್ರನ್ನೇನು ಮಾಡ್ತೀರಾ ನೀವು? FIR ಹಾಕ್ತೀರಾ, ಕೇಸ್ ಬುಕ್ ಮಾಡ್ತೀರಾ, ಆಮೇಲೆ ಜೈಲ್ಗೆ ಹೋಗೋ ಸಾಧ್ಯತೆಗಳಿದ್ದಾವೆ. ಆರೋಪಿ ಜೈಲ್ ಆರೋಪಿ ಅಂತ ಅವಾಗ ಶಬ್ದ ಬರುತ್ತೆ. ಈ ಒಂದು ಘಟನೆಯಲ್ಲಿ ಏನಾದರೂ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಏನಾದರೂ ಈ ಒಂದು ಪ್ರಕರಣಕ್ಕೆ ಏನಾದರೂ ಸಿಕ್ಕಿದ್ರೆ ಅವ್ರಿಗೆ ಮುಂದೆ ಯಾವುದಾದ್ರು ಒಂದು ಸರ್ಕಾರಿ ಸವಲತ್ತು, ಸರ್ಕಾರಿ ಉದ್ಯೋಗ ಸಿಕ್ಕಾಗ ಆ ಸಂದರ್ಭದಲ್ಲಿ
ಎಲ್ಲಿ ಸ್ಥಳೀಯವಾಗಿ ಯಾವ ಊರಲ್ಲಿ ವಾಸ ಮಾಡ್ತಾರೆ, ಯಾವ ತಾಲೂಕಲ್ಲಿ ಇರ್ತಾರೆ, ಯಾವ ಹೋಬಳಿನಲ್ಲಿ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಸಿಡಿಪಿಒ ಮಹೇಂದ್ರ ಮಾತನಾಡಿ, ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದರೆ ಪೌಷ್ಟಿಕ ಆಹಾರ ಸೇವಿಸುವುದು ಅತ್ಯವಶ್ಯಕ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಕುಟುಂಬದ ಪೋಷಣೆ ಯಶಸ್ವಿಯಾಗಿ ಮಾಡಬಹುದು. ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇದರ ಜೊತೆಗೆ ಶುಚಿತ್ವದ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಅದೇ ರೀತಿ ಹುಟ್ಟುವ ಮಕ್ಕಳು ಆರೋಗ್ಯದ ದೃಷ್ಟಿಯಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ಯಾವ ಯಾವ ಜಾಗೃತಿಯನ್ನು ತೆಗೆದುಕೊಳ್ಳಬೇಕು ಮತ್ತು ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸಿದರು. ಮಗು ಹುಟ್ಟಿದ ಮೇಲೆ ನೀವು ನೋಡ್ಕೊಳ್ಳೋದಲ್ಲ, ಮಗು ಒಚ್ಚಲಿದ್ದ ಗರ್ಭದಲ್ಲಿದ್ದಾಗ ನೀವು ಯಾವ ತರ ನಿಮ್ಮ ನಡವಳಿಕೆಗಳು ಯಾವ ತರ ಇರ್ತವೆ, ನಿಮ್ಮ ಮಾತುಗಳು ಯಾವ ತರ ಇರ್ತವೆ, ಮತ್ತೆ ನಿಮ್ಮ ವಾತಾವರಣ ಮನೆಯಲ್ಲಿ ಹೇಗಿರ್ತದೆ, ಇವೆಲ್ಲ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ನಮ್ಗೆ ಗೊತ್ತಿಲ್ಲ ರೀ, ಅದನ್ನ ಎಷ್ಟೋ ರಿಸರ್ಚ್ ಗಳಲ್ಲಿ ಪ್ರೂವ್ ಮಾಡಿದ್ದಾರೆ. ಒಳ್ಳೆ ಆರೋಗ್ಯ ಕೇಳೋ ಮನೆ ದಿನ ಗಲಾಟೆನೆ ಮಾಡ್ತಾ ಇರ್ರಿ, ಅದು ಮಗು ಮೇಲೆ ಎಫೆಕ್ಟ್ ಆಗ್ತದೆ. ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದ್ರ ಜೊತೆಗೆ ನಿಮ್ಮ ಮನೆಯ ಕುಟುಂಬದ ಆರೋಗ್ಯ, ನಿಮ್ಮ ಅಕ್ಕಪಕ್ಕದ ಪರಿಸರದ ಆರೋಗ್ಯ, ಇದರ ಮೂಲಕ ಸಮಾಜದ ಆರೋಗ್ಯ ಇವುಗಳನ್ನ ಕಾಪಾಡ್ಕೊಳ್ಬೇಕು ಅಂದ್ಬಿಟ್ಟು ಆ ಉದ್ದೇಶದಿಂದನೇ ಆಶಾ ಕಾರ್ಯಕರ್ತರು ಎಲ್ಲ ಅವ್ರು ಹೇಳ್ತಿರ್ತಾರೆ, ನಿಮ್ಮ ಮನೆಗೆ ನೀವು ಬರ್ತಾರೆ ಈ ಇಷ್ಟೆಲ್ಲ ಫುಡ್ ತಗೊಂಬೇಕು ಅಂತಾನೂ ಹೇಳ್ತಾರೆ. ಆದರೆ ನೀವು ಅದರಲ್ಲಿ ಯಾವುದೇ ಕಾರಣಕ್ಕೂ ನಿರಾಮಾಶ ಎನಿಸಿದಾಗ್ಲಿ ಅಥವಾ ಆ ಫುಡ್ಡನ್ನು ತಗೊಂಡು ಅದನ್ನ ಸ್ಕಿಪ್ ಮಾಡೋದು ಇದೆಲ್ಲ ಮಾಡದೆ ಕ್ಲೀನಾಗಿ ಫುಡ್ ತಗೊಳ್ಳೋದಿರ್ಬೋದು. ಇನ್ನು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಾಂಡುಗಳು ಈಗ ಭಾಗ್ಯಲಕ್ಷ್ಮಿ ಬಾಂಡುಗಳು ಜನಗಳೇ ಅರಿವಿಗೆ ಹೇಳ್ತಿದ್ದೀನಿ, ಈಗ ಭಾಗ್ಯಲಕ್ಷ್ಮಿ ಬಾಂಡುಗಳು ಕೊಡಲ್ಲ ಇನ್ನು ಮೇಲೆ. ಭಾಗ್ಯಲಕ್ಷ್ಮಿ ಬಾಂಡ್ ಬದಲಾಗಿ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಪಾಸ್ಬುಕ್ ಕೊಡ್ತಾ ಇದೀವಿ. ಆಯ್ತಾ, ಬಾಂಡ್ ಕೊಟ್ಟಿಲ್ಲ ಅಂತ ಇನ್ ಮೇಲೆ ಹೇಳೋದನ್ನ. ಕಳೆದ 2 ವರ್ಷದಿಂದ ನಾವು ಬಾಂಡ್ ಬದಲಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪಾಸ್ಬುಕ್ ಕೊಡ್ತೀವಿ. ಆ ಪಾಸ್ಬುಕ್ ಪೋಸ್ಟ್ ಆಫೀಸ್ಗೆ ಲಿಂಕ್ ಆಗಿರ್ತದೆ, ಅವರ ಅಕೌಂಟ್ಗೆ ಡೈರೆಕ್ಟ್ ಫಂಡ್ ಟ್ರಾನ್ಸ್ಫರ್ ಆಗ್ತದೆ. ಬಾಂಡ್ ವರ್ಷ ಕಾಯ್ದಲ್ಲ ಪ್ರತಿ ವರ್ಷ 3-3 ಸಾವಿರ ಆಗಿ ಅದು ಡೈರೆಕ್ಟ್ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಆ ಭಾಗ್ಯಲಕ್ಷ್ಮಿ ಬಾಂಡುಗಳು ಒಂದ್ ಕಡೆ, ಇನ್ನು ಮಕ್ಕಳಿಗೆ ಚುಚ್ಚುಮದ್ದುಗಳು ಇರ್ಬೋದು. ಹಾಗೆ ಈ ರೀತಿ ಕರೀತಾರೆ ಅಂತಂದ್ರೆ ಅಲ್ವೇ, ನಿಮ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಹುಟ್ಟು ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಸಮುದಾಯ ಅಲಮಾರಿ ಮತ್ತು ಅಲಮಾರಿ ಅಂತಕ್ಕಂತ ಒಂದು ಸಮುದಾಯ ಕಾಡೂರಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಕಾಡೂರಲ್ಲಿ ವಾಸ ಮಾಡ್ತಾ ಇದ್ರು ಅಂತಂದ್ರೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅವರ ಜೀವನ ಬೇಕಾಗಿ ಏನಪ್ಪ ಅಂತಂದ್ರೆ ವಿವಿಧ ರೀತಿಯಾಗಿರ್ತಕ್ಕಂಥ ಅವರದೇ ಆಗಿರ್ತಕ್ಕಂಥ ಒಂದು ಜೀವನ ಮಟ್ಟವನ್ನು ನಿರೂಪಿಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಹಂದಿ ಸಾಕೋದಾಗಿರ್ಬೋದು, ಕೋಳಿ ಸಾಕೋದಾಗಿರ್ಬೋದು, ಮತ್ತೆ ವಿವಿಧ ರೀತಿಯಾಗಿರ್ತಕ್ಕಂಥ ಅವರದೇ ಆಗಿರ್ತಕ್ಕಂಥ ಜೀವನೋಪಾಯಕ್ಕಾಗಿ ವೃತ್ತಿಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಮತ್ತೆ ನಾವು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರ್ತೀವಿ, ನಾಟಿ ವೈದ್ಯ ಅಂತಕ್ಕಂಥದ್ದು. ಸೊ ಅದನ್ನು ಸಹ ಈ ಸಮುದಾಯದವರು ಯಥೇಚ್ಛವಾಗಿ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಯಾವಾಗ ಈ ಸಮುದಾಯದ ಬಗ್ಗೆ ಅತಿ ಹೆಚ್ಚಾಗಿ ಹೆಚ್ಚಿನ ಒಲವು ನೀಡಿ ಇವರನ್ನ ಏನ್ ಮಾಡಿದ್ರೆ ಕಾಡನ್ನ ಅಂತೇಳಿ ಈ ಭೂಸ್ವಾಮಿವಾದಿಗಳಾಗಿರ್ತಕ್ಕಂಥ ಏನ್ ಮಾಡಿದ್ರು ಅಂತಂದ್ರೆ ನೀವು ಕಾಡಿನಲ್ಲಿದ್ದರೆ, ಯಾಕಂದ್ರೆ ಇವ್ರು ಕಾಡನ್ನು ಜೀವಕ್ಕೆ ಜೀವವಾಗಿ ಪ್ರೀತಿ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಕಾಡೆ ಅವ್ರಿಗೆ ಉಸಿರು, ಕಾಡೆ ಅವ್ರಿಗೆ ಪ್ರಾಣ. ಕಾರಣ ಏನಂತಂದ್ರೆ ಅವರಿಗೆ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ಕೊಡ್ತಾ ಇದ್ದದ್ದು ಕಾಡು ಮಾತ್ರ. ಯಾಕಂತಂದ್ರೆ ಅವ್ರ ಜೀವನದ ಬಗ್ಗೆ ಒಂದು ಜೇನ್ ಕೀಳ್ಕೊಳ್ಬೇಕಾಗಿರ್ಬೋದು, ಇಲ್ಲಾಂದ್ರೆ ಒಂದು ಹಸು ಸಾಯ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ನಾಟಿ ವೈದ್ಯ ಮಾಡಿರ್ಬೋದಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಡ್ತಾ ಇದ್ರು. ಯಾವಾಗ ಈ ಭೂಸ್ವಾಮಿವಾರಿಗಳು ಏನ್ ಮಾಡಿದ್ರೆ ನೀವು ಇಲ್ಲಿದ್ದೇ ಆಗೋದಿಲ್ಲ ಅಂತೇಳಿ ನಾಡಿಗೆ ಅಥವಾ ಹಳ್ಳಿಗಳಿಗೆ ಓಡಿಸೋ ಆಸ. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಹರ್ಷವರ್ಧನ್, ಬಿಸಿಎಂ ವಿಸ್ತರಣಾಧಿಕಾರಿ ನಾರಾಯಣಪ್ಪ, ಕೆಂಚಾರ್ಲಹಳ್ಳಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾರಾಯಣಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಶಿಕಲಾ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಮಧುಗಿರಿಯ ಮಧು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಧು ಟ್ರಸ್ಟ್ನ ಮಧುರ್ ಅವರು, ಹಲವು ವರ್ಷಗಳಿಂದ ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕೆಂದು ಹೋರಾಟಗಳು ನಡೆಯುತ್ತಿವೆ. ಒಂದು ವೇಳೆ ಮಧುಗಿರಿಯನ್ನ ಜಿಲ್ಲೆಯನ್ನಾಗಿ ಘೋಷಿಸಿದರೆ ಇಲ್ಲಿನ ರೈತರಿಗೆ ತಾಲೂಕು ಜನತೆಯ ಎಲ್ಲ ಕ್ಷೇತ್ರದಲ್ಲಿಯೂ ಮುಂದುವರಿಯಲು ಸಹಕಾರಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
ಚುನಾವಣೆ ಸಮಯದಲ್ಲಿ ಕೆಲ ನಾಯಕರು ಜನರ ಕಾಲು ಹಿಡಿತಾರೆ, ಚುನಾವಣೆ ಮುಗಿದ ನಂತರ ಜನರ ಜುಟ್ಟು ಹಿಡಿತಾರೆ. ಅಂತಹ ನಾಯಕರಿಗೆ ಬುದ್ಧಿ ಕಲಿಸಿ ಉತ್ತಮ ನಾಯಕನನ್ನ ಆಯ್ಕೆ ಮಾಡಬೇಕೆಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ತಿಳಿಸಿದ್ದಾರೆ. ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಬೊಮ್ಮನಹಳ್ಳಿ ಮತ್ತು ಚಿಕ್ಕಬೊಮ್ಮನಹಳ್ಳಿ ಗ್ರಾಮದ ಹಲವು ಮುಖಂಡರು ವಿವಿಧ ಪಕ್ಷಗಳನ್ನು ತೊರೆದು ಕೆಎಂಕೆ ಟ್ರಸ್ಟ್ ಬಣಕ್ಕೆ ಸೇರ್ಪಡೆಯಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಕಳಪೆ ಕಾಮಗಾರಿಗಳು ನಡೆದಿವೆ, ಇದನ್ನ ಕುರಿತು ಜನಪ್ರತಿನಿಧಿಗಳು ಯಾಕೆ ಧ್ವನಿ ಎತ್ತುತ್ತಿಲ್ಲ ಎಂದು ಪ್ರಶ್ನಿಸಿದರು. ಇನ್ನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ, ಜನರಿಂದ ಮತ ಹಾಕಿಸಿಕೊಂಡು ಗೆದ್ದವರು ಹಳ್ಳಿಗಳ ಕಡೆ ಯಾಕೆ ಗಮನ ಹರಿಸುತ್ತಿಲ್ಲ ಎಂದು ಹೇಳಿದರು. ಇತ್ತೀಚೆಗೆ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ್ದ ಕೆಲವರಿಗೆ ಹೆಚ್ಚಿನ ಚಿಕಿತ್ಸೆ ಕೆಎಂಕೆ ಟ್ರಸ್ಟ್ನ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ಕೊಡಲಾಗುತ್ತಿದೆ ಎಂದು ವಿವರಿಸಿದರು. ಹಳ್ಳಿಯಲ್ಲಿ ಎಷ್ಟು ಜನ ಪೇಷೆಂಟ್ ಇದ್ದಾರೆ? ಇವತ್ತೊಂದು ಸೆನ್ಸಸ್ ಸರ್ವೆ ಮಾಡಿಸಿದ್ರಿ, ಆ ಸೆನ್ಸಸ್ ಸರ್ವೆ ಮಾಡಿದ್ರೆ ಪ್ರತಿ ಮನೆಯಲ್ಲಿ ಪ್ರತಿ ನಾಲ್ಕು ಮನೆಯಲ್ಲಿ ಪೇಷೆಂಟ್ ಆಪರೇಷನ್ ಆಗ್ಬೇಕು. ಅಲ್ಲಿ ನಾವು 6 ಲಕ್ಷ ಕೇಳಿದ್ರೆ ಆಪರೇಷನ್ ಇಲ್ಲ, ನೀವು ಸ್ವಂತ ಯಾವ ತರ ಮಾಡಿಸ್ತೀರಿ? 6 ಲಕ್ಷ ನಿಮಗೆ ಕೊಡೋದ್ರಿಂದ ನಮ್ಗೇನ್ ಪ್ರಯೋಜನ ಅಂತ ಹೇಳಿದ್ರು. ನೀವು ಕೊಡ್ತೀರಾ ಆಪರೇಷನ್ ಮಾಡಿಸ್ತೀರಾ? ಇಲ್ಲಮ್ಮ ನೀವು ಶುಭ್ರಕ್ಕೆ ಬನ್ನಿ ಅಂತ ಹೇಳಿ ಅಂತ ನಾನು ಒಂದು 100 ಕರೆ ಕೊಡ್ತೀನಿ. ಆ ಮನೆ ಮನೆ ಈ ಊರಲ್ಲಿ 60 ಜನ ಪೇಷೆಂಟ್, ಆ ಊರಲ್ಲಿ 50 ಜನ ಪೇಷೆಂಟ್. ಮಹಿಳೆಯರು ಹೇಳ್ಕೊಂಡಿದ್ದಂತ ಕಾಯಿಲೆ ಇವತ್ತು ಹಾಸ್ಪಿಟಲ್ ಹೋದ್ಮೇಲೆ ನೋಡಿದಾಗ 80 ಜನ ಮಹಿಳೆಯರು ಬಂದಿರ್ತಾರೆ ಎಲ್ರಿಗೂ ಆಪರೇಷನ್ ಆಗುವಂತದ್ದು. ಗಂಡಸರು ಮನೆಯಿಂದ ಈಚೆ ಬರ್ತಾರೆ, ಏನೋ ಹಾಸ್ಪಿಟ್ಲ್ಗೆ ಹೋಗಿದ್ದ ಅಂತ ಹೇಳ್ತಾರೆ ಹೊರತು ಕೆಲವು ಸಮಸ್ಯೆಗಳು ಇರ್ತದೆ. ಇವೆಲ್ಲ ಆರೋಗ್ಯ ಭಾಗದಲ್ಲಿ ಇವತ್ತು ಸಂಜೆ ಕಲ್ಲಡಿಯಲ್ಲಿ ಬಂದಂತ 530 ಜನ ಪೇಷೆಂಟ್ಗಳಲ್ಲಿ 135 ಜನ ಬಂದು ಬೆಳಗ್ಗೆ ಹಾಸ್ಪಿಟ್ಲ್ ಶಸ್ತ್ರಚಿಕಿತ್ಸೆಗೆ ಅಡ್ಮಿಟ್ ಆಗಿದ್ದಾರೆ. ಆ 130 ಜನ ಪೇಷೆಂಟ್ ನ ಒಟ್ಟು ವೆಚ್ಚ 2.5 ಕೋಟಿ. ಇವತ್ತು 2.5 ಕೋಟಿ ನಾನು ಒಪ್ಪೇ ಸಾಧ್ಯ ಮಾಡ್ತಾ ಇಲ್ಲ. ಟ್ರಸ್ಟ್ ಮುಖಾಂತರ ನಮಗೊಂದು 30 ಲಕ್ಷ ಮೆಟೀರಿಯಲ್ ಬೀಳ್ಬಹುದು. ಇವತ್ತು ಆ ಕುಟುಂಬಗಳು ಆಪರೇಷನ್ ಹಾಕಿ ನಡೆಯಕ್ಕಾಗ್ತಾ ಇಲ್ಲ. ಹುಡುಗರು ಇವತ್ತು ಆಕ್ಸಿಡೆಂಟ್ ಆಗಿ ರಾಡ್ಗಳು ತೆಗೆದಿರ ಆಕ್ಸಿಡೆಂಟ್ ರಾಡ್ ಆಪರೇಷನ್ ಮಾಡಿ ನ್ಯಾಯವಾಗಿ ಆಪರೇಷನ್ ಆಗಿಲ್ಲ ಅಂತೇಳಿ ನಡೆಯಕ್ಕಾಗ್ದಿದ್ದಂತ ಹುಡುಗರು ಇವತ್ತು ಇವರೆಲ್ಲ ಸುಳ್ಳು ಮಾಡ್ತಾರೆ ಅಂತ ಹೇಳಿದ್ರು. ಟಿವಿಗಳು ಮಧ್ಯಮಗಳಿಗೆ ನಮ್ಮ ಮಿತ್ರರು ಹೇಳಿದ್ರು ಇದೆಲ್ಲ ಸುಮ್ಮನೆ ನೋಡೋದಕ್ಕೆ ಮಾಡ್ತಾ ಇರೋದು ಅಂತ. ಇನ್ನು ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ, ಪೆದ್ದೂರು ನಾಗರಾಜ ರೆಡ್ಡಿ, ಚಿಟಕಲಾ ಮಂಜು, ಅಕ್ಕಿಮಂಗಲ ನಾರಾಯಣಸ್ವಾಮಿ, ವಿಜಯ್ ಕುಮಾರ್, ಶ್ರೀನಿವಾಸ್ ನಾಗರಾಜ್ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಇಂದು ಮೇಕೆದಾಟು ಪಾದಯಾತ್ರೆ ಕಾರ್ಯಕ್ರಮ, ಪಕ್ಷ ಸಂಘಟನೆ ಹಾಗೂ ಪ್ರಸ್ತುತ ನಡೆಯುತ್ತಿರುವ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಗತಿಯನ್ನು ಪರಿಶೀಲಿಸಲು ತುಮಕೂರು ಜಿಲ್ಲೆಯಾದ್ಯಂತ ಪ್ರವಾಸ ಕೈಗೊಂಡಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರಿನ ಒಕ್ಕಲಿಗ ಸಮುದಾಯದ ಭವನದಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರ ಜೊತೆ ಡಿಕೆಶಿ, ಮಾಜಿ ಸಿಎಂ ಪರಮೇಶ್ವರ್, ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.